ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬನ ಮುಯಿ ತೀರಿಸುವ ದಿನದ ಹರಮೆಗೆದು ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಆದರೆ ಈಗ ಈ ಎಲ್ಲ ಬಿತ್ತುವಿಕೆಯ ಸುಗ್ಗಿಯೂ ಬಂದಿದೆ ಎಣಿಕೆ ಮಾಡುವ ದಿನಗಳು ಇಲ್ಲಿವೆ ಮತ್ತು ಪ್ರತಿಯೊಂದು ಪಂಗಡಕ್ಕೆ ಸೇರಿದ ಸಮಗ್ರ ನಾಮಾಂಕಿತ ಸಭೆಯ ಪುರೋಹಿತರುಗಳು ವಿಶಿಷ್ಟವಾಗಿ ಮಹಾ ಗೊಂದಲ ಮತ್ತು ಕಳವಳಗಳಿಗೆ ಒಳಗಾಗಿದ್ದಾರೆ ಈ ಪುರೋಹಿತರುಗಳ ಮೇಲೆ ಅನೇಕ ದೋಷಿಗಳು ಮತ್ತು ಸಾಕ್ಷಿಗಳ ಪ್ರಸ್ತುತಿಯಲ್ಲಿ ನ್ಯಾಯ ತೀರ್ಪಿನ ದಿನದಲ್ಲಿ ವಾದ ಮಾಡುವ ಹೊಣೆ ಇದೆ ಮತ್ತು ಸಾಧ್ಯವಾದರೆ ಅವರು ಸತ್ಯ ಸಭೆಯೆಂದು ಒಪ್ಪಿಕೊಂಡಿರುವುದನ್ನು ಪೂರ್ಣ ನಾಶನದಿಂದ ತಪ್ಪಿಸುವ ಯಾವುದಾದರೂ ಉಪಾಯವನ್ನು ಕಂಡುಹಿಡಿಯುವ ಜವಾಬ್ದಾರಿ ಸಹ ಇದೆ ಆದಾಗ್ಯೂ ಅವರ ಪ್ರಸ್ತುತ ಗೊಂದಲದಲ್ಲಿ ಎಲ್ಲಾ ಪಂಗಡಗಳ ಪರಸ್ಪರ ಸಾಂಗತ್ಯದ ಕಾರ್ಯನೀತಿಯಲ್ಲಿನ ಸಕಾರಣದಲ್ಲಿ ಅವರುಗಳಲ್ಲಿ ಪ್ರತಿಯೊಬ್ಬರೂ ತಮ್ಮ ಸ್ವಂತ ಮತ್ತು ವಿಶಿಷ್ಟವಾದ ಪಂಗಡವನ್ನು ನಿಜವಾದ ಏಕಮಾತ್ರ ಕ್ರೈಸ್ತ ಸಭೆ ಎಂದು ಗಣನೆಗೆ ತಂದುಕೊಳ್ಳುವುದನ್ನು ಬಹುಮಟ್ಟಿಗೆ ಸ್ಥಗಿತಗೊಳಿಸಿದ್ದಾರೆ ಮತ್ತು ಈಗ ಅವುಗಳು ಒಂದೇ ಸಭೆಯ ವಿವಿಧ ಭಾಗಗಳಾಗಿವೆ ಎಂದು ಹೇಳುವವರಾಗಿದ್ದು ಎಲ್ಲವೂ ಸತ್ಯವಾಗಿರಲಾರದ ಅವರ ಅಸಂಬದ್ಧವಾದ ಮತಾಭಿಪ್ರಾಯಗಳ ಬಗ್ಗೆ ಈಗ ಮಾತನಾಡುತ್ತಾರೆ ಇಂತಹ ಸಂದಿಗ್ಧ ಸಮಯದಲ್ಲಿ ಮಹಾ ಸುಧಾರಣೆಯ ಸಮಗ್ರ ಉತ್ಸಾಹವು ತೀರಿಹೋಗಿರುವ ಸತ್ಯವು ಶೋಚನೀಯವಾದ ಉದ್ಗಾರವಾಗಿದೆ ಪ್ರೊಟೆಸ್ಟೆಂಟರ ತದ್ವ ಸಿದ್ಧಾಂತಗಳು ಇನ್ನು ಮುಂದೆ ಕ್ರೈಸ್ತ ವಿರೋಧಿಯ ಇಲ್ಲವೇ ಲೋಕದ ವಿರುದ್ಧವಾದ ಮನುಷ್ಯವರ್ಗದ ಇಲ್ಲವೇ ಪಿಶಾಚನ ವಿರುದ್ಧವಾದ ಉತ್ಸಾಹವಾಗಿ ಉಳಿದಿಲ್ಲ ಅದರ ಸಂಪ್ರದಾಯಗಳು ಸಕಾರಣವಾಗಿ ಮತ್ತು ಪರಸ್ಪರವಾಗಿ ದೇವರ ವಾಕ್ಯಗಳ ವಿರುದ್ಧವಾದ ಹೋರಾಟವಾಗಿದ್ದು ಮತ್ತು ತಮ್ಮೊಳಗೆ ಏಕರೂಪವುಳ್ಳದ್ದಾಗಿದ್ದು ಅವುಗಳು ಸಾರ್ವಜನಿಕ ಪರಿಶೀಲನೆಯಿಂದ ಮರೆಯಾಗಿರಲು ಬಯಸುತ್ತದೆ ಅದರ ಸಮೃದ್ಧವಾದ ದೈವಶಾಸ್ತ್ರೀಯ ಕಾರ್ಯಗಳು ಈ ಕ್ರೈಸ್ತ ಪ್ರಪಂಚದ ನ್ಯಾಯ ತೀರ್ಪಿನ ದಿನದ ಬೆಂಕಿಗೆ ಉತ್ತೇಜಕವಾಗಿದೆ ಅದರ ಪ್ರಧಾನ ವೇದ ವಿದ್ಯಾಲಯಗಳು ಧರ್ಮ ನಿಂದನೆಯ ಬಿಸಿ ಬಿಸಿಯಾಗಿ ಕೆರಳಿದ ಧರ್ಮ ನಿಂದನೆಯ ಪಲ್ಲಂಗಗಳಂತಿದ್ದು ದೋಷಪೂರಿತವಾದ ನೀತಿಯನ್ನು ಎಲ್ಲೆಡೆ ಹರಡುವುದಾಗಿವೆ ಅದರ ಮಹಾವ್ಯಕ್ತಿಗಳಾದ ಬಿಷೋಪರುಗಳು ದೈವಶಾಸ್ತ್ರೀಯ ಪಂಡಿತರುಗಳು ಮತ್ತು ಅವುಗಳ ಬಹು ಪ್ರಧಾನ ಮತ್ತು ಪ್ರಭಾವಿತ ಪುರೋಹಿತರುಗಳು ಬೃಹತ್ ನಗರಗಳಲ್ಲಿ ಸೋಗಿನ ಧರ್ಮ ನಿಂದನೆಯ ನಾಯಕರುಗಳಾಗಿರುತ್ತಾರೆ ಅವರು ಪವಿತ್ರವಾದ ಧರ್ಮ ಗ್ರಂಥಗಳ ಬಲವನ್ನು ಉತ್ಸಾಹವನ್ನು ಕಡೆಗಣಿಸಿ ಅದರಲ್ಲಿರುವ ವಿಕಾಸ ವಿಚಾರಣಾ ಸರಣಿಯುಳ್ಳ ಮಾನವ ನೀತಿಸಮ್ಮತವಾದ ನೈತಿಕ ಅಭಿಪ್ರಾಯಗಳಲ್ಲಿನ ರಕ್ಷಣಾ ಯೋಜನೆಯನ್ನು ಸ್ಥಾನಭ್ರಷ್ಟಗೊಳಿಸುತ್ತಿದ್ದಾರೆ ಅವರು ರೋಮಿನ ಸಭೆಯ ನಿಕಟವಾದ ಸಂಯೋಜನೆಯನ್ನು ಅನುಕರಣೆಯೊಂದಿಗೆ ಬಯಸುತ್ತಾರೆ ಆಕೆಯ ದಯೆಯನ್ನು ಅಪೇಕ್ಷಿಸುತ್ತಾರೆ ಮತ್ತು ಆಕೆಯ ಪದ್ಧತಿಗಳನ್ನು ಮೆಚ್ಚಿಕೊಳ್ಳುತ್ತಾರೆ ಆಕೆಯ ಅಪರಾಧಗಳನ್ನು ಅಡಗಿಸುತ್ತಾರೆ ಆ ರೀತಿಯಾಗಿ ಮಾಡುವಾಗ ಉತ್ಸಾಹದಲ್ಲಿ ಆಕೆಯೊಂದಿಗೆ ಜೊತೆಗೂಡುತ್ತಾರೆ ಮತ್ತು ಅವರು ನಿರಾಕರಿಸಿದ್ದೇವೆಂದು ಹೇಳಿಕೊಳ್ಳುವ ವ್ಯರ್ಥವಾಗಿರುವ ಮತ್ತು ನಿಕಟವಾಗಿ ಹೆಚ್ಚುತ್ತಿರುವ ಈ ಲೋಕದ ಉತ್ಸಾಹ ಸಡಗರ ಮತ್ತು ವೈಭವಗಳಲ್ಲಿ ಅವರುಗಳೂ ಸಹ ತಮ್ಮ ಅನುವರ್ತನೆಯನ್ನು ಪ್ರತಿಪಾದಿಸುತ್ತಾರೆ ಕ್ರೈಸ್ತ ದೇವಾಲಯಗಳಲ್ಲಿನ ವಾಸ್ತುಶಿಲ್ಪದಲ್ಲಿ ಅಲಂಕಾರಗಳಲ್ಲಿ ಮತ್ತು ಪೀಠೋಪಕರಣಗಳಲ್ಲಿ ಕಂಡುಬರುವ ಅಳತೆಗೆಟ್ಟ ಪ್ರದರ್ಶನವನ್ನು ಗಮನಿಸಿರಿ ಆದುದರಿಂದ ಉಂಟಾಗಿರುವ ಅತಿಯಾದ ಋುಣಬದ್ಧತೆಯು ಆ ರೀತಿಯಲ್ಲಿ ಅಗತ್ಯವಾಗಿ ಬೇಕಾಗಿರುವ ನಿರಂತರವಾದ ಬೇಡಿಕೆಗಳ ಯೋಜನಾ ಕಾರ್ಯಾಚರಣೆಗಳಿಗೆ ಕಾರಣವಾಗಿದೆ ಸಂತ ಲೂಯಿಸ್ ಮೋನಲ್ಲಿನ ಲಿಂಡೆಲ್ ಅವೆನ್ಯೂ ಮೆಥೋಡಿಸ್ಟ್ ಸಭೆಯಲ್ಲಿ ಆರ್ ಬ್ರಿಂಗ್ ಬ್ರಿಂಗ್ಹರ್ಸ್ಟ್ನ ನೇಟಿವಿಟಿಯನ್ನು ಪ್ರತಿನಿಧಿಸುವ ಒಂದು ಕಲಾಕೃತಿಯನ್ನು ಪರಿಚಯಿಸಿದ್ದು ಈ ಸಾಲಿನ ಒಂದು ಗಮನಾರ್ಹವಾದ ನಿರ್ಗಮನವೆಂದರೆ ಇದನ್ನು ಬಲಿಪೀಠ ಭವ್ಯ ಅಂಗ ಮತ್ತು ಗಾಯನ ಉಪ್ಪರಿಗೆಯ ಮೇಲಿನ ತಳ ಉಬ್ಬು ಶಿಲ್ಪದಿಂದ ಕೆತ್ತಲಾಗಿದೆ ಪ್ರತಿನಿತ್ಯವೂ ನಲವತ್ತಾರು ಅಡಿ ಅಗಲ ಮತ್ತು ಐವತ್ತು ಅಡಿ ಎತ್ತರದ ಕಮಾನನ್ನು ಪ್ರತಿನಿಧಿಸಿದೆ ಮತ್ತು ಅದರಲ್ಲಿರುವ ಪ್ರತಿಯೊಂದು ಆಕೃತಿಯ ಚಿತ್ರಣವು ಸಜೀವ ಗಾತ್ರದ ಅಳತೆಯುಳ್ಳದ್ದಾಗಿದೆ ಕಮಾನಿನ ಅತ್ಯುನ್ನತ ಬಿಂದುವಿನಲ್ಲಿ ಕನ್ಯೆಯ ಆಕೃತಿಯು ಬಾಲ ಏಸುವನ್ನು ತನ್ನ ತೋಳುಗಳಲ್ಲಿ ಇಟ್ಟುಕೊಂಡು ನೆಟ್ಟಗೆ ನಿಂತಿದೆ ಈ ಎರಡೂ ಚಿತ್ರಗಳಿಂದ ಹೊರಮುಖವಾಗಿ ಅತ್ಯಂತ ಉಚ್ಚ ಮಟ್ಟದ ದೇವದೂತರುಗಳಾದ ಸೆರಾಫಿಯರುಗಳು ತುತ್ತೂರಿ ಬಾರಿಸುವಂತೆ ತೋರಿಸಲಾಗಿದೆ